ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆದ್ರೆ ರೋಚ್ ಗೆ ಇದ್ರು ಯದುವೀರ್ ಘೋಷಣೆ ಆಯ್ತು ಕಾಂಗ್ರೆಸ್ ಇಂದ ಎತ್ತಿಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಿತ್ತು ಆದ್ರೆ ಸಿದ್ದರಾಮಯ್ಯ ಮಗನನ್ನ ನಿಲ್ಲಿಸ್ಲಿಲ್ಲ ಓಪನ್ ಸೀಕ್ರೆಟ್ ಕರ್ನಾಟಕ ಜನ ಗೊತ್ತು ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಮಗ ಯಾರೇ ನಿಂತರು ಮೈಸೂರು ಲೋಕಸಭಾ ಗೆಲ್ಲಾಕ್ ಆಗಲ್ಲ ಅಂತ ಬಿಕಾಸ್ ಆಫ್ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟ ಹೌದು ಯದುವೀರ್ ನಿಂತಿದ್ದಾರೆ ಈಗ ಯದುವೀರ್ ವಿರುದ್ಧ ಜಾತಿ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಅನ್ನೋ ಚರ್ಚೆ ಇದೆ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ ಕ್ಯಾಂಡಿಡೇಟ್ ಮಾಡಿದೀವಿ ಒಕ್ಕಲಿಗ ಒಂದಾಗ್ಬಿಟ್ಟು ಲಕ್ಷ್ಮಣ ಗೆಲ್ಸ್ಬೇಕು ಅನ್ನೋ ರೀತಿಯ ಸ್ಟ್ರಾಟಜಿನಲ್ಲಿ ಚರ್ಚೆ ಆಗ್ತದೆ ಎಲ್ಲಾ ಶಾಸಕರಿಗೂ ಟಾಸ್ಕ್ ಕೊಟ್ಟವರಂತೆ ಗೆಲ್ಸ್ಬೇಕು ಅಂತ ಬಟ್ ಅವತ್ತು ಮೈಸೂರು ಸಂಸ್ಥಾನದವರು ಕೆ ಆರ್ ಎಸ್ ಕಟ್ಟಬೇಕಾರೆ ಸಂಸ್ಥಾನವನ್ನು ನಡೆಸ್ಬೇಕಾರೆ ಜನಗಳಿಗೆ ಎಲ್ಪ್ ಮಾಡ್ಬೇಕಾದ್ರೆ ಜಾತಿ ನೋಡಿ ಹೆಲ್ಪ್ ಮಾಡಲಿಲ್ಲ ಹೌದು ಯದುವೀರ್ ಅಂದಾಗ ಯದುವೀರ್ ಅವ್ರನ್ನ ಜಾತಿ ನಾವು ಯಾರು ಕೇಳಲ್ಲ ಹೌದು ಸಹಜವಾಗಿ ಹಳೆ ಮೈಸೂರು ಭಾಗದ ಜನ ಯದುವೀರ್ ಹೌದು ರಾಜನ ಯಾವ ರಾಜ ಯಾವ ಇವರ ರಾಜ ಅಲ್ಲ ಬಿಜೆಪಿ ಅಭ್ಯರ್ಥಿ ಅವ್ರು ಹೇಳೋರು ನಾನು ಬಿಜೆಪಿ ಅಭ್ಯರ್ಥಿ ಅಂತ ಕರೀರಿ ಅಂತ ಆದರೆ ಯದುವೀರ್ ಪ್ರಬಲ ಜಾತಿಯವರಲ್ಲ ಅನ್ನೋ ಕಾರಣಕ್ಕೆ ಓಟ್ ಎಲ್ಲ ಕಾಂಗ್ರೆಸ್ ಹೋಗ್ಬಿಡ್ತಾವೆ ಬಿಜೆಪಿ ಓಟ್ ಹಾಕಲ್ಲ ಅನ್ನೋ ಯಾರಿದ್ರೆ ಅದು ಭ್ರಮೆ ಹೌದು ಜಾತಿಯೇ ಒಕ್ಲಿಗ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದೀವಿ ನಾವು ಲಕ್ಷ್ಮಣ್ಗೆ ಅವಕಾಶ ಕೊಟ್ಟಿದೀವಿ ಕಾಂಗ್ರೆಸ್ ಓಟ್ ಹಾಕ್ಸ್ಬೇಕು ಗೆಲ್ಸ್ಬೇಕು ನೆವರ್ ಮೈಸೂರು ಸಂಸ್ಥಾನವನ್ನ ಜಾತಿಯ ಕಾರಣಕ್ಕೆ ಇವತ್ತಿನವರೆಗೂ ಅಳಲಿಲ್ಲ ತೂಗಿಲ್ಲ ಜನ ಹೌದು ಯದುವೀರ್ ಬಿಜೆಪಿ ಅಭ್ಯರ್ಥಿ ಇರಬಹುದೇನೋ ಯದುವೀರ್ ಇನ್ನೂ ಜನ ಕರೆಯೋದು ನಮ್ಮ ಮೈಸೂರು ರಾಜ ಎಲೆಕ್ಷನ್ ನಿಂತವನೇ ಹೌದು ಇವ್ ರಾಜ ಎಲೆಕ್ಷನ್ ನಿಂತವನ ಅಂತಾನೆ ಜನ ಕರೆಯೋದು ಜನ ಮಾತಾಡೋದು ರಾಜಕಾರಣ ಬಿಟ್ಟು ನೋಡೋದಾದ್ರೆ ಬಟ್ ಸಿದ್ದರಾಮಯ್ಯ ಅವ್ರಿಗೆ ಮೈಸೂರನ್ನ ಗೆಲ್ಲಿಸಿಕೊಳ್ಳಲಿಲ್ಲ ಅಂದರೆ ಸಿದ್ದರಾಮಯ್ಯ ಸೋತಂಗೇನೆ ಇದು ಹೌದು ಲಕ್ಷ್ಮಣ್ ಸೋಲು ಸಿದ್ದರಾಮಯ್ಯ ಸೋಲು ಹೌದು ಮೈಸೂರು ಕ್ಷೇತ್ರ ಕಾಂಗ್ರೆಸ್ ಸೋಲು ಸಿದ್ದರಾಮಯ್ಯ ಸೋಲು ಹೌದು ಈಗಾಗಲೇ ಮಗನ ಮಗ ಸೋತ್ ಬಿಡ್ತಾನೇನೋ ಬೈದಲ್ಲೇ ಮಗನ್ ಕ್ಯಾಂಡಿಡೇಟ್ ಮಾಡ್ಲಿಲ್ಲ ಅಂತಾನೆ ಮಾತಾಡ್ತಿರೋದು ಜನ ಹ್ಮ್ ಬಟ್ ಕೆಲವರು ಯಾರೋ ಏ ಶಿವ ನೀನ್ ಟಾರ್ಗೆಟ್ ಮಾಡ್ತಿದ್ಯಾ ಸಿದ್ದರಾಮಯ್ಯ ನಾನು ಇರೋದು ಮಂಡ್ಯದವನು ಮದ್ದೂರು ಅವನು ನಾನು ಚುನಾವಣೆ ಮಾಡಬೇಕು ಅಂದ್ರೆ ಮದ್ದೂರ್ಗೆ ಹೋಗ್ತೀನಿ ನನ್ನ ಹೊರಣಾಗ ಹೋಗಬೇಕು ಚುನಾವಣೆ ಮಾಡಕ್ಕೆ ಹೌದು ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಕಾಮೆಂಟ್ ಗಳು ಒಂದಷ್ಟು ಟೋಲ್ ಗಳು ನೋಡಿದಾಗ ಶಿವ ನೀನು ಸಿದ್ದರಾಮಯ್ಯ ವಿರೋಧಿ ಆಗಾಗಿ ಈ ಕಾರಣಕ್ಕೆ ಕೇಳ್ತಿದೆ ರಾಜಕೀಯ ಅನಲೈಸ್ ಮಾಡ್ಬೇಕು ವಾಸ್ತವ ಏನ್ ಹೇಳ್ಬೇಕು ಹಾಲು ಹಾಲ್ ಅನ್ಬೇಕು ಸುಣ್ಣ ಸುಣ್ಣ ಅನ್ಬೇಕು ಅನ್ಬೇಕು ಆ ಕೆಲಸ ಅಷ್ಟೇ ಮೈಸೂರು ಲೋಕಸಭೆ ಬಗ್ಗೆ ಯಾಕೆ ಭಯ ಅಂತಂದ್ರೆ ಅವ್ರನ್ನ ಚಾಮುಂಡೇಶ್ವರಿ ಸೋಲಿಸಿದ್ರು ಬಿಜೆಪಿ ಜೆಡಿಎಸ್ ಅವರು ಸೇರ್ಕೊಂಡು ನಿಜ ಆ ತರ ನಮ್ಮವ್ರು ಸೋಲಿಸ್ತಾರೆ ಆತಂಕದಲ್ಲೇ ಸಿದ್ದರಾಮಯ್ಯ ಮಗನ್ ನಿಲ್ಸಿಲ್ಲ ಅದನ್ನೇ ನಾನು ಹೋಗ್ತಿರೋದು ಅದನ್ನೇ ಹೇಳ್ತಿರೋದು ಹೌದು ನಾನು ರಾಜಕಾರಣ ಮಾಡ್ಬೇಕು ಅಂದ್ರೆ ಮಂಡ್ಯ ಜಿಲ್ಲೆ ಮೊದಲು ರಾಜಕೀಯ ಮಾಡ್ತೀನಿ ನಾನೇ ಹೋಗ್ಲಿ ಹೌದು ಹಾಗಾಗಿ ರಾಜಕೀಯ ವಾಸ್ತವ ಏನೋ ವರುಣ ಏ ವರುಣ ಚಾಮರಾಜನಗರಕ್ಕೆ ಬರುತ್ತೆ ಅಷ್ಟು ಅಷ್ಟೊಂದು ಇಲ್ಲ ಸಿದ್ದರಾಮಯ್ಯ ಯಾವ ಜಿಲ್ಲೆ ಅಂದ್ರೆ ಚಾಮರಾಜನಗರ ಅಂತಾರ ಮೈಸೂರು ಅಂತಾರ ಹೌದು ಮೈಸೂರು ಮೈಸೂರು ಜಿಲ್ಲೆಯ ಸೋಲು ಗೆಲುವು ಕ್ರೆಡಿಟ್ ಗೋಸ್ ಲಕ್ಷ್ಮಣ್ ಸೋತ್ರೆ ಸಿದ್ದರಾಮಯ್ಯ ಸೋತಂಗೆ ಸೊ ಹೀಗಾಗಿ ಯದುವೀರ್ ಅವರಿಗೆ ಈಗ ಕೆಲವು ಕಾರಣಕ್ಕೆ ಒಕ್ಕಲಿಗ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದೀವಿ ಅಂತ ಹೇಳೋದ್ರ ಮೂಲಕ ಯದುವೀರ್ ಪ್ರಬಲ ಜಾತಿಯವರಲ್ಲ ಅನ್ನೋ ರೀತಿಯ ಚರ್ಚೆ ಹುಟ್ಟಾಕದಿದೆಯಲ್ಲ ಹುಟ್ಟ ರೀತಿಯ ಸ್ಟ್ರಾಟಜಿ ನಾನೇ ಅದನ್ನ ಕುತಂತ್ರ ಅನ್ಲಿ ಸ್ಟ್ರಾಟಜಿ ಯದುವೀರ್ಗೆ ಹೌದು ಒಂದಷ್ಟು ಒಕ್ಕಲಿಗ ಸಮುದಾಯದವರೆಲ್ಲ ಒಟ್ಟು ಪ್ರತಾಪ್ ಸಿಂಹ ಟಿಕೆಟ್ ಕೊಡಬೇಕು ಅಂತಿದ್ರು ಈ ಹಿಂದೆ ಕುರುಬ ಸಮುದಾಯದ ವಿಜಯಶಂಕರ್ ಗೆದ್ದಿದ್ರು ಬಿಜೆಪಿಯಿಂದ ಎಂ ಪಿ ಆಗಿದ್ರು ಹೌದು ಸೊ ಹಾಗಾಗಿ ಜಾತಿ ಮೀರಿದ ರಾಜಕಾರಣ ನಡೀತಾ ಇರುತ್ತೆ ಬಟ್ ಯದುವೀರ್ ಅವ್ರನ್ನ ಜಾತಿಯ ಸಂಕೋಲೆಯಲ್ಲಿ ಕಟ್ಟಾಕಿ ಸೋಲ ಸಿ ರನ್ ಕಂಡಿದ್ರೆ ಲಕ್ಷ್ಮಣ್ ಹೌದಪ್ಪ ಪತ್ರಿಕೆ ಬರೆಯೋ ಪ್ರತಾಪ್ ಸಿಂಹನ್ ಎಂಪಿ ಆಗ್ಬೇಕಾದ್ರೆ ಲಕ್ಷ್ಮಣ ಯಾಕೆ ಆಗ್ಬಾರ್ದು ಅಲ್ವಾ ಪ್ರತಾಪ್ ಸಿಂಹ ಪತ್ರಿಕೆ ಬರೆಯೋ ಅಂಕಣಕಾರ ಪ್ರತಾಪ್ ಸಿಂಹನ ಮೈಸೂರು ಎರಡು ಸರ್ ಎಂ ಪಿ ಆಗಿರ್ಬೇಕಾರೆ ಚುನಾವಣಾ ಚರ್ಚೆ ವಿಷಯಗಳು ಬೇರೆ ಆಗಿರ್ಬೇಕು ಬಟ್ ಕಾಂಗ್ರೆಸ್ ಈ ರೀತಿಯ ಗೇಮ್ ಪ್ಲಾನ್ ಎಲ್ಲಾ ಶಾಸಕರು ಟಾಸ್ಕ್ ಪ್ರಿಯಾಪಟ್ನ ವೆಂಕಟೇಶ್ ಲೀಡ್ ಕೊಡ್ಸಿ ಮಂಜಣ್ಣ ಲೀಡ್ ಕೊಡ್ಸಿ ಜೊತೆಗೆ ಮೈತ್ರಿ ಮೈತ್ರಿ ಹಿಂಗೆಲ್ಲ ಅವ್ರದ್ದು ಲೆಕ್ಕಾಚಾರ ಬಟ್ ಮೈಸೂರು ಲೋಕಸಭಾ ಕ್ಷೇತ್ರದ ಈ ಕ್ಷೇತ್ರದ ಸೋಲು ಗೆಲುವು ಸಿದ್ದರಾಮಯ್ಯಗೆ ಪ್ರತಿಷ್ಠೆ ನಿಜ ಗೆದ್ದರೆ ಸಿದ್ದರಾಮಯ್ಯ ಮೀಸೆತಿರ್ತಾರೆ ಸೋತ್ರೆ ಆ ಸೋಲು ಸಿದ್ದರಾಮಯ್ಯ ಸೋಲೆ ಹೌದು ಲಕ್ಷ್ಮಣದಲ್ಲ ಗೆದ್ರೆ ಸಿದ್ದರಾಮಯ್ಯ ಸೋತ್ರೆ ವೆಂಕಟೇಶ್ ಪಿರಿಯಾಪಟ್ಟಣ ವೆಂಕಟೇಶ್ ಒಂದ್ರು ಆಗಲ್ಲ ಬಟ್ ಇಡೀ ರಾಜ್ಯದ ನಾಟ್ ಓನ್ಲಿ ಮೈಸೂರು ಒಂದೇ ಇಲ್ಲ ಇಡೀ ರಾಜ್ಯದಲ್ಲಿ ಏನಾದ್ರೂ ಹೆಚ್ಚು ಕಾಂಗ್ರೆಸ್ ಸೀಟ್ ಬಂದಿಲ್ಲ ಅಂದ್ರೆ ಹಿನ್ನಡೆಯ ಬಟ್ ಸಿದ್ದರಾಮಯ್ಯ ಇನ್ನೊಂದಷ್ಟು ತೂಗುತ್ತೆ ಜಾಸ್ತಿ ಹೌದು ಮೈಸೂರು ಮೂಲದ ಮುಖ್ಯಮಂತ್ರಿ ಮೈಸೂರು ಮೈಸೂರು ಚಾಮರಾಜನಗರ ಅಲ್ಲ ಅಂತ ಬಟ್ ವರ್ಸಸ್ ಸಿದ್ದು ಈ ನಡುವಿನ ಕಾಳಗ ಕ್ಯಾಂಡಿಡೇಟ್ ಲಕ್ಷ್ಮಣ ಇರಬಹುದೇನೋ ಬಟ್ ಯದುವೀರ್ ಎದುರಾಳಿ ಸಿದ್ದರಾಮಯ್ಯ ಹೌದು ಹಾಗಾಗಿ ಇದು ಮತ್ತಷ್ಟು ರೋಚಕ ಆಗ್ತದೆ ಬಟ್ ಈ ಜಾತಿಯ ಸ ಒಕ್ಕಲಿಗೆ ಸಮುದಾಯ ಟಿಕೆಟ್ ಕೊಟ್ಟಿದ್ದೀವಿ ನೋಡಿದ್ರೆ ನಾವು ಹ್ಮ್ ಯದುವೀರ್ ಪ್ರಬಲ ಸಮುದಾಯಕ್ಕೆ ಸೇರಿದವರಲ್ಲ ಅನ್ನೋ ರೀತಿಯ ಚರ್ಚೆಗಳು ಆಗ್ತಾ ಆಗಕ್ಕೆ ಶುರುವಾಗಿದೆ ಬಟ್ ಯಾವ ಸೀಮೆ ರಾಜ ಯಾವ ರಾಜ ಯಾವ ಇವ್ ರಾಜ ಹ್ಮ್ ಹೌದು ಇವ್ ರಾಜನೂ ಅಲ್ಲ ರಾಜುವೀರ್ ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಚುನಾವಣೆ ಜೆಡಿಎಸ್ ಮತ್ತೆ ಬಿಜೆಪಿಯವ್ರ ನಡುವೆ ಯಾವ ರೀತಿ ಕೋಡಿ ಚುನಾವಣೆ ಮಾಡ್ತಾರೆ ಅಂತ ಮೇಲೆ ನಿರ್ಧಾರ ಆಗುತ್ತೆ ಫಸ್ಟ್ ಟೈಮ್ ಜೆಡಿಎಸ್ ನ ಒಕ್ಲಿಗರೇನೋ ಹೋಗ್ಬಿಟ್ಟು ಒಕ್ಲಿಗ ಲಕ್ಷ್ಮಣನ ಕಾರಣಕ್ಕೆ ಕಾಂಗ್ರೆಸ್ ಕೊಟ್ಟ ಬಿಡಲ್ಲ ಹ್ಮ್ ಹಂಗಾರೆ ರಾಮನಗರದಲ್ಲಿ ಒಕ್ಲಿಗ ನ ಸೋಲ್ಸೋರು ಒಕ್ಲಿಗರು ಓಟ್ ಕಾಂಗ್ರೆಸ್ ಕಕ್ಕಿ ಹೌದು ಅದಲ್ಲ ಒಡೆಯರ್ ಹಿಂದೆ ಶ್ರೀಕಂಠ ದತ್ತ ಒಡೆಯರ್ ಕೂಡ ಎಂ ಪಿ ಆಗಿದ್ರು ರಾಜಕಾರಣ ಮಾಡಿದ್ದಾರೆ ಮುಂದುವರೆದ ಭಾಗ ಎದು ಬೇರು ಮಾಡ್ತಿದ್ದಾರೆ ಅಷ್ಟೇ ಬಟ್ ತಂತ್ರ ಮಾಡೋದೇನು ತಪ್ಪೇನಲ್ಲ ಲಕ್ಷ್ಮಣ್ ಒಕ್ಲಿಗರು ಟಿಕೆಟ್ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಓಟ್ ಹಾಕ್ತಾರೆ ಓಟ್ ಹಾಕ್ಬೇಕು ಅನ್ನೋ ಆ ಚರ್ಚೆಗಳಿದೆಯಲ್ಲ ಹೌದು ಆತರ ಕಾಯಿನ್ ಇದೆಯಲ್ಲ ಅದು ವರ್ಕ್ಔಟ್ ಆಗಲ್ಲ ಅನ್ನೋದಷ್ಟೇ ಕರೆಕ್ಟ್ ಬಟ್ ಈ ಸಿದ್ದರಾಮಯ್ಯ ಅವರು ಲಕ್ಷ್ಮಣ್ಣ ಗೆಲ್ಲಿಸ್ತಾರ ಗೆಲ್ಸ್ಕೊಳ್ಳೋಕ ಸಾಧ್ಯ ಇಲ್ವಾ ಏನ್ ಕತೆ ತಮ್ಮ ಕಾಮೆಂಟ್ ಮಾಡಿ ಮೈಸೂರಲ್ಲಿ ಗೆಲ್ಲೋದು ಯಾರು ಯದುವೀರ ಲಕ್ಷ್ಮಣ ಸಿದ್ದರಾಮಯ್ಯ ತಂತ್ರ ಫಲಿಸುತ್ತಾ ಹೌದು ಮೇಲಿನ ಮೇಲೆ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಲೆಕ್ಕದಲ್ಲಿ ಐದು ಜನ ಕಾಂಗ್ರೆಸ್ ಆದರೆ ಕೊಡಗಿನ ಮತದಾರರ ಮತ್ ಇಬ್ರು ಎಂಎಲ್ ಕಾಂಗ್ರೆಸ್ ಅವರಿದ್ರು ಕೂಡ ಜನರ ಮನಸ್ಥಿತಿ ಬಿಜೆಪಿ ಇದೆ ಅಲ್ಲ ಅಭ್ಯರ್ಥಿ ಬಿಜೆಪಿ ಅಲ್ಲ ವಿಧಾನಸಭೆಯಲ್ಲಿ ಹೀಗಾಗಿ ಕೂಡ ವ್ಯತ್ಯಾಸಗಳ ಇದು ಯದುವೀರ್ಗೆ ಪ್ಲಸ್ ಆಗೇ ಆಗುತ್ತೆ ಜೊತೆಗೆ ಜಿ ಡಿ ಹರೀಶ್ ಗೌಡ ಮತ್ತು ಜಿ ಟಿ ದೇವೇಗೌಡರು ಜೊತೆಗೆ ಪ್ರತಾಪ್ ಸಿಂಹ ಕೂಡ ಜೊತೆ ಸುತ್ತುತ್ತಿರೋದು ಎಲ್ಲವೂ ಕೂಡ ಪ್ಲಸ್ ಆಗುತ್ತೆ ಇದೇ ಕಾರಣಕ್ಕಾಗಿ ಮೈಸೂರನ್ನು ಸಿ ಎಂ ಸಿದ್ದರಾಮಯ್ಯ ಅತಿ ಪ್ರತಿಷ್ಠೆಯನ್ನು ತಗೊಂಡಿದ್ದಾರೆ ಸೋತ್ರೆ ಸಿದ್ದರಾಮಯ್ಯ ಗೆಲುವು ಹೌದು ಸೋತ್ರೆ ಸಿದ್ದರಾಮಯ್ಯ ಸೋಲು ಗೆಲುವು ಸಿದ್ದರಾಮಯ್ಯ ಗೆಲುವು ಲಕ್ಷ್ಮಣ್ ಸೋಲು ಸಿದ್ದರಾಮಯ್ಯ ಸೋಲು ಇದು ಮೈಸೂರಿನ ಪ್ರತಿಷ್ಠೆಯ ಚುನಾವಣೆ ರಾಜ್ಯದ ಪ್ರತಿಷ್ಠೆಯ ಚುನಾವಣೆ ಪ್ರಕಾರ ಎಂಪಿ ಯಾರಾಗ್ತಾರೆ ಯದುವೀರ್ ಅಥವಾ ಲಕ್ಷ್ಮಣ್ ಎಸ್ ಹಾಗೆ ಯಾರಾಗ್ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ